ನಮಸ್ತೆ ಸಿಂಹರಾಶಿಯವರ 2025 ಹೇಗಿದೆ ನೋಡೋಣ. ಸೊ ತುಂಬ ಅಹಮ್ಮಿನಲ್ಲೇ ಹೋಗುತ್ತೆ 2025. ಏನು ಅಂದ್ಕೊಂಡ್ರೂ ಆಗತ್ತೆ, ನಾನೇ ಗಾಡು, ಗಾಡ್ ಇಸ್ ಗ್ರೇಟ್ ಅನ್ನುವಂಥ ರೀತಿಯಲ್ಲಿ ಇರ್ತೀರ, ತುಂಬ ಪ್ಯಾಷನಲ್ಲಿ ಇರ್ತೀರ, ತುಂಬ ಡ್ರಾಮಾಗಳು ಜಾಸ್ತಿ ಮಾಡ್ತೀರ, ಸ್ವಲ್ಪ ಡ್ರಾಮಾನ ಕಮ್ಮಿ ಮಾಡ್ಕೊಳ್ಳಿ. ತುಂಬನೇ ಜೀವನದ ಮೇಲೆ ಉತ್ಸಾಹ ಬಂದ್ಬಿಡುತ್ತೆ, ನಾನು ಹಿಂಗಿರ್ತೀನಿ ಹಂಗಿರ್ತೀನಿ, ನಾನು ಮಾಡಿದ್ದೆ ಸರಿ, ನನಗೆ ನಾನೇ ಎಲ್ಲಾನು ಅನ್ನುವಂಥ ರೀತಿಲಿ ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಎನರ್ಜಿ ಚೆನ್ನಾಗಿದೆ. ಸೊ ತಪ್ಪೇನಿಲ್ಲ, ನೆಪ್ಚೂನ್ ಇರ್ಬೇಕಾದ್ರೆ ಅಷ್ಟೂ ಇಲ್ಲ ಅಂದರೆ ಹೇಗೆ? ಸೊ ಹಾಗಾಗಿ ಗಂಗಮ್ಮ ದೇವಿ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಏನೇ ಕನಸುಗಳನ್ನ ಎಣಿತಾ ಇದ್ದೀರಾ, ಆ ಕನಸೆಲ್ಲವೂ ಕೂಡ ನನಸಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಹಾಗಾಗಿ ಕನಸು ನನಸಿನ ಪಯಣದಲ್ಲಿ 2025 ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಹೀಗೆ ನಿಧಾನವಾಗಾದರೂ ಸರಿ, ಸ್ಪೀಡಾಗಾದರೂ ಸರಿ, ಬೆಳೀತಾನೆ ಇರಿ ಅಂತ ನಿಮ್ಮ ಪೂರ್ವಜರು ಹೇಳ್ತಿದ್ದಾರೆ. ಇನ್ನಷ್ಟು ತಿಳ್ಕೊಳ್ಳಿ, ತಿಳ್ಕೊಂಡು ಇನ್ನೊಂದಷ್ಟು ಬೆಳೆಗಳನ್ನ ಬೆಳೀರಿ ಅನ್ನುವಂಥದ್ದು ಇದೆ. ಏನೋ ಒಂದು ಬೆಳೆಗಳ ವಿಚಾರದಲ್ಲಿ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. 43 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ. ನಿಮ್ಮ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನಿಮ್ಮ 6th ಸೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಹಿಂದೆ ಮಾಡಿದಂಥ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರು ಏನೇ ತೊಂದರೆ ಕೊಟ್ಟರು ಕೂಡ ನಿಮಗೆ ಪ್ರೊಟೆಕ್ಷನ್ ಇದೆ, ನಿಮ್ಮ ಇಂಟ್ಯೂಷನ್ ಕೂಡ ಪ್ರೊಟೆಕ್ಷನಲ್ಲಿ ಇದೆ. ನಿಮ್ಮ ಆ್ಯಟಿಟ್ಯೂಡ್ ಫ್ರಮ್ ದ ಪಾಸ್ಟ್, ಸೊ ಹಿಸ್ಟರಿ, ಹಿಂದೆ ಏನು ಮಾಡಿದ್ರಿ ಅದು ನಿಮಗೇನು ವಾಪಸ್ ಬರೋದ್ರಲ್ಲಿ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪರ್ಸ್ನಲ್ ಪವರ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಒಂದು ಮೇಜರ್ ಚೇಂಜ್, ಒಂದು ಪಾಸಿಟಿವ್ ಚೇಂಜ್ ನಿಮ್ಮ ಜೀವನಕ್ಕೆ ಬರುತ್ತೆ, ನೀವು ಅಂದ್ಕೊಂಡೇ ಇರೋದಿಲ್ಲ. ಅಷ್ಟು ಮಟ್ಟಿಗೆ ಉನ್ನತವಾಗಿ ಬೆಳೀತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಹೊಸ ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಹೊಸ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಇದ್ದಂಥ ಹಳೆದನ್ನೆಲ್ಲ ಹೋಗ್ಲಾಡಿಸಿ ಹೊಸ ಜೀವನಕ್ಕೆ, ಹೊಸ ವ್ಯಕ್ತಿತ್ವಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹೊಸ ಅವಕಾಶಗಳ ಒಂದು ಮ್ಯಾಜಿಕಲ್ ಡೋರ್ನೇ ತೆಗೆಯುತ್ತೆ ಅನ್ನುವಂಥದ್ದು ಇದೆ. ಯೂನಿಕಾರ್ನ್ ನಿಮ್ಮನ್ನು ಒಂದು ದೊಡ್ಡ ಮಟ್ಟದ ಯಶಸ್ವಿ ವ್ಯಕ್ತಿ ಮಾಡೋದ್ರ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಮೇ ಬಿ ರಾಜಕೀಯದಲ್ಲೂ ಕೂಡ ನೀವು ಹೆಸರು ಮಾಡಬಹುದು ಅಂತ ಕೂಡ ಇದೆ. ಒಂದು ರೀತಿ ಅಸೆಂಡಿಂಗ್ ಆರ್ಡ್ರಲ್ಲಿ ನಿಮ್ಮ ಲೈಫ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. 39 ಮತ್ತೆ 5 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ನಿಮ್ಮ ಲೈಫಲ್ಲಿ, ಅಥವಾ ಅದು ನಿಮ್ಮ ಬರ್ತ್ ಡೇಟ್ ಕೂಡ ಆಗಿರಬಹುದು, ಗೊತ್ತಿಲ್ಲ. 39 ನಿಮ್ಮ ಜೀವನಕ್ಕೆ ಒಂದು ಗ್ರೋತ್, ಸ್ಪಿರಿಚುವಲ್ ಗ್ರೋತ್ ಅನ್ನ ಕೂಡ ಕೊಡುತ್ತೆ. ಜೊತೆಗೆ ನೀವು ರೆಡಿ ಇದ್ದೀರಾ ಅಪರ್ಚುನಿಟೀಸ್ನ ತಗೊಂಡು ಬೆಳೀಲಿಕ್ಕೆ. ತುಂಬ ಸ್ಪೀಡಲ್ಲಿ ಹಿಂಗೆ ಕ್ವಿಕ್ಕಾಗಿ ಬೆಳೆದ್ಬಿಡ್ತೀರಾ 2025 ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಒಳ್ಳೇದಾಗಲಿ. ಸೊ ಎಸ್, ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇದೆ. 5 ಇಯರ್ಸಿಂದ ಸಫರ್ ಮಾಡ್ತಾ ಇದ್ದೀರಾ ಕೆಲವರು. ಸೊ ಇನ್ನು ಮುಂದೆ ಸಫರ್ ಮಾಡಬಾರ್ದು ಅಂತಿದ್ರೆ ಆ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ರಿಮೂವ್ ಮಾಡ್ಕೊಳ್ಳಿ. ಎಷ್ಟೋ ವರ್ಷದಿಂದ ಒಂಟಿಯಾಗಿದ್ದಂಥ ಜೀವನಗಳು ಜಂಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂಟಿ 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 ಅಂತ ಅನ್ನಿಸ್ಕೊಂಡಿರೋರು ಇನ್ನು ಮುಂದೆ ಜಂಟಿ 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 ಅಂತ ಅನ್ನಿಸ್ಕೊಬೋದು. ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನೀವು ಜೀವನನ ಹೊರಗೆ ಬರೋಕ್ಕಾಗ್ದಿರ, ಲೈಫ್ ಲಾಂಗ್ ಒಂಟಿಯಾಗಿರಬೇಕು ಅಂತ ಪ್ರಯೋಗನ ಮಾಡಿದ್ದು ದೇವಸ್ಥಾನದಲ್ಲಿ ಹೋಗಿ ಪ್ರಯೋಗ ಮಾಡಿರೋದಿರಬಹುದು, ಅಥವಾ ಬೇರೆ ರೀತಿಲೇ ಪ್ರಯೋಗಗಳನ್ನ ಮಾಡಿದ್ದಿರಬಹುದು, ನಿಮ್ಮ ಮನೆಯಲ್ಲೇ ಪ್ರಯೋಗ ಮಾಡಿದ್ದಿರಬಹುದು. ಎಲ್ಲಿವರೆಗೂ ಮಾಡಿದರೆ ಅದರ ರಿಸಲ್ಟ್ ಏನು ಅಂದರೆ, ಇವತ್ತು ನೀವು ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಲಿ ನಿಂತಿದ್ದೀರಾ. ಸೊ ಆ ಬೀದಿಲಿ ನಿಂತಹ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬೆಳಕಾಗೋದಕ್ಕೆ ಯಾರೂ ಬರೋದಿಲ್ಲ. ನಿಮ್ಮ ಜೀವನಕ್ಕೆ ಬೆಳಕಾಗಿ ಬರ್ತಾ ಇರೋದು ನಿಮ್ಮ ಆರಾಧ್ಯ ದೇವರು, ನಿಮ್ಮ ಕುಲ ದೇವರು ಮಾತ್ರ ನಿಮ್ಮ ಜೀವನಕ್ಕೆ ಬೆಳಕಾಗಿ ನಿಂತಿದ್ದಾರೆ, ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಮನೆ ಬಿಟ್ಟನ್ ಹೊರಟಂಥ ಕೆಲವರಿಗೆ ಒಂದು ದಾರಿಲಿ ಮಾರ್ಗದರ್ಶಕರು ಸಿಕ್ಕಿ ಅವರು ತಿದ್ದಿ ಬುದ್ಧಿ ಹೇಳಿ ಎಲ್ಲವನ್ನು ಕೂಡ ಸರಿ ಮಾಡಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸಫರ್ ಯಾರು ಮಾಡ್ತಿದ್ದೀರಾ, ನಿಮ್ಮ ಕುಲದೇವರ ಆಶೀರ್ವಾದನ ತಗೊಳ್ಳಿ. ಹೆಚ್ಚು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಮನೆಗಾಗಿದೆ, ಅಥವಾ ಮನೆಯ ಯಾವ ಸ್ಥಳದಲ್ಲಾಗಿದೆ ಅದನ್ನ ಹುಡುಕಿ ತೆಗೆದು ಅದನ್ನ ಸುಟ್ಟಾಕಿ ಅಥವಾ ಅದನ್ನ ಕಟ್ ಮಾಡಿ ಹಾಕಿ ಅನ್ನುವಂಥದ್ದು ಇದೆ. ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಕೆಲವು ಸತಿ ಮಾಡಿದುಣ್ಣೋ ಮಹಾರಾಯ ಅನ್ನುವಂಥ ರೀತಿಲಿ ಯಾರ್ಯಾರು ಏನೇನು ಮಾಡಿದಾರೋ ಅದು ಅವರವರೇ ಅನುಭವಿಸ್ತಾರೆ. ಸೊ ನೀವು ನಿಮ್ಮ ಒಂದು ಈ ಗ್ರೋತನ್ನ ಎಂಜಾಯ್ ಮಾಡಿ, ಕುಲದೇವರಿಂದ ನಿಮಗೆ ಒಂದಷ್ಟು ಮಾರ್ಗದರ್ಶನ ಕೂಡ ಬರ್ತಿದೆ, ಅದನ್ನ ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಲೈಫಲ್ಲಿ ಕೆಲವರಿಗೆ ಏಜ್ ಡಿಫ್ರೆನ್ಸ್ ಇರಬಹುದು, ಅಥವಾ ಕೆಲವರಿಗೆ ಒಂದು ರಿಲಿಜಿಯನ್
ಅಂದ್ರೆ ನೀವು ಬೇರೆ ಕ್ಯಾಸ್ಟ್ ಅವ್ರು ಬೇರೆ ಕ್ಯಾಸ್ಟ್ ಈ ತರ ಏನೋ ವ್ಯತ್ಯಾಸಗಳಿರ್ಬಹುದು ಅಥವಾ ಸ್ಟಡಿ ವಿಚಾರದಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಏನೋ ಏರುಪೇರು ಇದೆ. ಹಾಗಾಗಿ ಕೆಲವ್ರಿಗೆ ಮದುವೆಯಲ್ಲಿ ಅಡ್ಡಿ ಆತಂಕಗಳು ಬರುವಂತ ಸಾಧ್ಯತೆ ಇದೆ. ಸಾರಿ, ಅಡ್ಡಿ ಆತಂಕಗಳು ಬರುವಂತ ಸಾಧ್ಯತೆ ಇದೆ. ಈ ತರ ಬರುವಂತ ಅಡ್ಡಿ ಆತಂಕಗಳನ್ನ ದೂರ ಮಾಡ್ಕೊಳ್ಳಿ, ಸೊ ಕೂತು ಮಾತಾಡಿ ಅನ್ನುವಂಥದ್ದು ಇದೆ. ಕೆಲವರು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ದೇವಸ್ಥಾನದಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ತಂದೆ ತಾಯಿ ಒಪ್ಪಿಗೆ ಸಿಗೋದು ಸ್ವಲ್ಪ ಡೌಟ್ ಇದೆ, ಬಟ್ ದೇವ್ರ ಒಪ್ಪಿಗೆ ನಿಮ್ಗೆ ಈ ಮದುವೆಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಇನ್ನ ಕೆಲವರಿಗೆ ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ, ಮದುವೆ ಬರುವಂತ ಸಾಧ್ಯತೆ ಇದೆ, ಟೀಚರ್ ವೃತ್ತಿ ಕೂಡ ಸಿಗುವಂತ ಸಾಧ್ಯತೆ ಇದೆ. ಸಿಕ್ಸ್ತ್ ಚಕ್ರ ಆರ್ಕೇಂಜಲ್ ಮ್ಯಾಟ್ರಿಟಾನ್ ಇದಾರೆ ಇಲ್ಲಿ. ಸೊ 40 ನಂಬರು, 15 ನಂಬರು ಮತ್ತೆ 5 ನಂಬರು, 555 ಇದೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನೀವು ಇನ್ನ ಹೆಚ್ಚು ಬೆಳಿತೀರಾ, ಇನ್ನ ಹೆಚ್ಚು ಅಪ್ರಿಷಿಯೇಷನ್ ನಿಮ್ಗೆ ಸಿಗುತ್ತೆ. ಎಲ್ಲೋ ಒಂದ್ ರೀತಿ ನೀವು ವಾಮ ಮಾರ್ಗದಲ್ಲಿ ಹೋಗ್ತೀರಾ ಅಂತ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಈ ಕೋಪ, ಈ ಶಾರ್ಟ್ ಕಟ್ ವೇನ ಹುಡ್ಕಕ್ಕೆ ಹೋಗ್ಬೇಡಿ, ಸರಿಯಾದ ದಾರಿಲಿ, ನ್ಯಾಯದ ದಾರಿಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರ ಮೇಲೆ ನಿಮ್ಮ ಪ್ರಭಾವ ಇದೆ, ನಿಮ್ಮನ್ನ ನೋಡಿ ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಸೊ ಆ ರೀತಿಲಿ ಬೆಳಿತೀರಾ ಅನ್ನುವಂಥದ್ದು ಇದೆ. ಆದ್ರೆ ಕೆಲವ್ರಿಗೆ ಎಲ್ಲೋ ಒಂದ್ ಕಡೆ ನೀವೇ ಬೇಡದಿರೋ ಅಂತ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೀರಾ, ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾರಿಗೂ ನಿಮ್ಮನ್ನ ಕಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದರಿಂದ ನೀವು ಹೊರಗೆ ಬಂದಿದ್ದೆ ಆದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ಆದ್ರೂ ಕೂಡ ಜೀವನದಲ್ಲಿ ಮುಂದುವರಿಯೋದು ತುಂಬಾ ಮುಖ್ಯ, ಮುಂದುವರಿತಾ ಇರಿ ಅನ್ನುವಂಥದ್ದು ಇದೆ. ಸೊ ಟ್ರೂ ಲವ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಲೈಫ್ ಟೈಮ್ ಅಲ್ಲಿ ಒಂದ್ ಸತಿ ಸಿಗುವಂತ ನಿಜವಾದ ಪ್ರೀತಿ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ಕೆಮಿಸ್ಟ್ರಿ ಚೆನ್ನಾಗಿದೆ, ಸೊ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಇಬ್ರ ಮಧ್ಯ. ಸೊ ಹಾಗಾಗಿ ಒಂದಾಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಸೊ ಬ್ರೇಕ್ ದ ಚೈನ್ ಅಂತ ಇದೆ. ಸೊ ಏನೋ ಒಂದು ಚೈನ್, ಆಗ್ಲೇ ಹೇಳ್ದಂಗೆ ಬಂಧನ ಇರಬಹುದು, ಸೊ ಬ್ಲಾಕ್ ಮ್ಯಾಜಿಕ್ ಇಶ್ಯೂ ಕೂಡ ಇರಬಹುದು. ಅದನ್ನ ಸರಿಪಡಿಸ್ಕೊಂಡು ರಿಮೂವ್ ಮಾಡಿಕೊಂಡು ಮುಂದುವರಿರಿ. ಇನ್ ಫ್ಯೂಚರ್ ಕಡೆ ಗಮನನ ಕೊಡಿ, ಒಂದಷ್ಟು ಹೀಲಿಂಗ್ ಬೇಕು, ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮಗೋಸ್ಕರ ಯಾರು ಬರೋದಿಲ್ಲ, ನಿಮ್ಗಿದ್ದಂಥ ನೆಗೆಟಿವಿಟಿ ಎಲ್ಲ ಬಿಟ್ಟು ಹೋಗುತ್ತೆ, ಬ್ಲಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಆಗುತ್ತೆ. ಒಂದು ಹೊಸ ರೀತಿಲಿ ಬೆಳಕನ್ನ ನೋಡ್ತೀರಾ, ಒಂದು ಹೊಸ ಯುಗಕ್ಕೇನೆ ಕಾಲಿಡ್ತೀರಾ. ಇನ್ನ ನಿಮ್ಮ ಟೈಮ್ ಒಂದು ಲಕ್ಕಿ ಟೈಮ್ ಅನ್ನುವಂಥ ರೀತಿಲಿ ಇರುತ್ತೆ ಅನ್ನುವಂಥದ್ದು ಇದೆ. ಧ್ಯಾನ ಮಾಡಿ, ಒಂದು ತೇಜಸ್ ಅಂತ ಹೇಳ್ತಾ ಇದೆ. ಸೊ ಆ ಸುಸ್ತು ಏನಿತ್ತು, ಆ ಒಂದು ಸ್ಟಕ್ಕಿಂಗ್ ಎನರ್ಜಿ ಏನಿತ್ತು, ಅದೆಲ್ಲದ್ರಿಂದ ಹೊರಗೆ ಬರ್ತೀರಾ ನೀವು ಅನ್ನುವಂಥದ್ದು ಇದೆ. ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ನೋ ನೀಡ್ ಟು ವರಿ ಅಂತ ಹೇಳ್ತಾ ಇದೆ. ಸೊ ಚಿಂತೆ ಮಾಡುವಂತ ಅಗತ್ಯ ಇಲ್ಲ, ಜೀವನ ಚೆನ್ನಾಗಿ ಕರ್ಕೊಂಡು ಹೋಗ್ತಿದೆ ನಿಮ್ಮನ್ನ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಸಾಧ್ಯ ಇದ್ರೆ ಒಂದು ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಪಾಸ್ಟ್ ಲೈಫ್ ಇಂದ ನಿಮ್ಮ ಜೀವನದಲ್ಲಿ ಈ ಕಾರ್ಮಿಕ ವ್ಯಕ್ತಿ ಇದ್ದಾರೆ, ಹಾಗಾಗಿ ನಿಮ್ಗೆ ಒಂಚೂರು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಅವರನ್ನ ನಿಮ್ಮ ಜೀವನದಿಂದ ಹೋಗ್ಲಾಡ್ಸೋದು ಅಷ್ಟು ಸುಲಭ ಅಲ್ಲ. ಸೊ ಕಾರ್ಮಿಕ ಕನೆಕ್ಷನ್ ಅಥವಾ ಕಾರ್ಮಿಕ ಎನರ್ಜಿ ಎಂಡ್ ಆದ್ಮೇಲೆ ಅವ್ರಾಗ ಅವರೇನೆ ದೂರ ಹೋಗ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನೀವು ನಿಮ್ಮ ಫ್ಯೂಚರ್ ಸ್ಪೌಸ್ನ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಕೆಲವರು ನಿಮ್ಮ ವಿರುದ್ಧ ಸುಳ್ಳು ಕಂತೆಗಳನ್ನ ಹೇಳ್ತಿದ್ದಾರೆ, ಸುಳ್ಳನ್ನ ಹೇಳ್ತಿದ್ದಾರೆ, ನಿಮ್ಮ ವಿರುದ್ಧ ಕೆಟ್ಟದ್ದನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಹಿತಶತ್ರುಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆದಿಯೋಗಿ ಇದ್ದಾರೆ, ಮಹಾ ಸದಾಶಿವ ಇದ್ದಾರೆ. ಸೊ ದಕ್ಷಿಣ ಮೂರ್ತಿಗಳ ಆಶೀರ್ವಾದ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಯಾರೋ ಆದಿ ಯೋಗಿನ ನೋಡಕ್ ಹೋಗ್ಬೋದು ಅನ್ನುವಂಥದ್ದು ಇದೆ. ಸೊ ಯೋಗ ಮಾಡುವಂತ, ಯೋಗ ನಾಲೆಜ್ ಮಾಡುವಂತ ಕೂಡ ಸಾಧ್ಯತೆ ಇದೆ. ಏನೋ ಒಂದು ಗುರುವಿನ ಸ್ಥಾನಕ್ಕೆ ಭೇಟಿ ಕೊಡ್ತೀರಾ, ಗುರುವಿನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದ್ ರೀತಿ ಬ್ರಹ್ಮಜ್ಞಾನನ ಪಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಒಂದು ಆಶೀರ್ವಾದ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಇದೆ. ಓದಿನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಯಶಸ್ಸನ್ನ ಸಾಧಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಗಮನ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಕಡೆ ಕೊಟ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟಾದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಏನು ಮಾಡದಿದ್ರು ಪರವಾಗಿಲ್ಲ, ನಿಮ್ಮ ಜೀವನನ ಚೆನ್ನಾಗಿಟ್ಕೊಳ್ಳಿ ನೀವು ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ ಎಲ್ಲರಿಗೂ, ಹ್ಯಾಪಿ ನ್ಯೂ ಇಯರ್. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.